ವೆಲ್ಕಮ್ ಬ್ಯಾಕ್. ಮಡಿಕೇರಿ ತಾಲೂಕಿನ ಸೀಮೆ ಕಜೆಯಲ್ಲಿ ಭೀಕರವಾಗಿ ಬೆಟ್ಟ ಕುಸಿತಗೊಂಡಿದೆ. ಸ್ಫೋಟಗೊಂಡು ರಸ್ತೆಗೆ ಬಂದು ಆ ಮಣ್ಣೆಲ್ಲ ಬಿದ್ದ್ಬಿಟ್ಟಿದೆ. ಏನು ಕೆಸರಾಗಿ ಹರಿದು ಹೋಗ್ತಾ ಇದೆ. ಲಕ್ಷಾಂತರ ಟನ್ ಪ್ರಮಾಣದ ಮಣ್ಣು ಮದಿನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೀಮೆ ಕಜೆಯಲ್ಲಿ ಈ ಘಟನೆ ನಡೆದಿರೋದು. ಶುಕ್ರವಾರ ಮುಂಜಾನೆ ನಡೆದಿರುವಂತಹ ಜಲಸ್ಫೋಟ ತಡವಾಗಿ ಬೆಳಕಿಗೆ ಬಂದಿದೆ. ಬೆಟ್ಟದ ಒಂದು ಭಾಗನೇ ಸಂಪೂರ್ಣವಾಗಿ ಕುಸಿತ ಹೋಗ್ಬಿಟ್ಟಿದೆ. ಬೆಟ್ಟದ ಕೆಳಭಾಗದ ಜೋಡಿಪಾಲದಲ್ಲಿ ಒಟ್ಟು 15 ಮನೆಗಳಿದೆ. ಇನ್ನಷ್ಟು ಬೆಟ್ಟ ಕುಸಿದ್ರೆ ಆ ಮನೆಗಳಿಗೆ ಅಪಾಯ ಆಗುವಂತ ಚಾನ್ಸಸ್ ಇದೆ. ನಿನ್ನೆಯಿಂದ ಕೊಡಗಿನಲ್ಲಿ ಮತ್ತೆ ಮಳೆ ಚುರುಕುಗೊಂಡಿದೆ. ಜನರಿಗೀಗ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ, ಆ ಗುಡ್ಡದಲ್ಲಿ ಒಂದು ಭಾಗದ ಗುಡ್ಡ ಆ ಮಣ್ಣು ಸಮೇತ ಅಲ್ಲಿ ಜರ್ಕೊಂಡು ಬಿದ್ದ್ಬಿಟ್ಟಿದೆ. ಒಂದು ಜಲಸ್ಫೋಟ ಆಗಿದೆ, ಜನರಿಗೆ ಅದು ಒಂದು ಆತಂಕ. ಈಗ ಜಲಸ್ಫೋಟ ಈ ವರ್ಷ ಮಳೆಗಾಲದಲ್ಲಿ ಆಗ್ತಾ ಇದೆ, ಎಲ್ಲಿ ಬೇಕಲ್ಲಿ ಆಗ್ತಾ ಇದೆ, ಅದನ್ನು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಮತ್ತೊಂದು ಭಾಗದ ಮಣ್ಣು ಕುಸಿದ್ರೆ ಅಲ್ಲಿ ಕೆಳಗಡೆ 15 ಮನೆ ಇದೆ, ಅವು ಕುಸಿಯುವಂತ ಆತಂಕದಲ್ಲಿದೆ. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಸೀಮೆ ಕಜೆಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಂತ ನಮ್ಮ ಪ್ರತಿನಿಧಿ ರವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಕೊಡಗಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ಸುರಿದಂತಹ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸ್ತಾ ಇದೆ. ಸೊ ಈಗ ಮದನಾಡು ಸಮೀಪದ ಸೀಮಲ್ ಕಜೆ ಏನಿದೆ, ಇಲ್ಲಿ ಬೃಹತ್ ಪ್ರಮಾಣದ ಬೆಟ್ಟವೇ ಕುಸಿತೋಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಸ್ಥಿತಿ ಹೇಗಿದೆ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಬೆಟ್ಟ ಪ್ರದೇಶ ಏನಿಲ್ಲ ಅಂತಂದ್ರೂ ಲಕ್ಷಾಂತರ ಪ್ರಮಾಣದ ಟನ್ ಮಣ್ಣು ಸಂಪೂರ್ಣವಾಗಿ ಕುಸಿತು ಬಿದ್ದೋಗಿದೆ. ಸೊ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಇದೆ, ಆ ಬೆಟ್ಟ ಸಂಪೂರ್ಣವಾಗಿ ಕುಸಿದು ಇಡೀ ಮಣ್ಣು ಒಂದ್ ರೀತಿ ಕೆಸರಾಗಿ ಹರಿತಾ ಇದೆ. ಅಲ್ಲಿ ತಳಭಾಗದಲ್ಲಿ ನೋಡಬಹುದು ಬಹಳ ದೊಡ್ಡ ಪ್ರಮಾಣದ ನೀರು ಹೋಗ್ತಾ ಇರೋಂಥದ್ದು. ಸೊ ಇದು ನಾವು ನಿಂತಿರೋಂಥ ಈ ಸ್ಪಾಟ್ ಏನಿದೆ ಇದು ಕೂಡ, ಸೊ ನಾವು ನಿಂತಿರೋ ಸ್ಪಾಟ್ ಕೂಡ ಆ ಬೆಟ್ಟ ಏನು ಅಲ್ಲಿಂದ ಬ್ಲಾಸ್ಟ್ ಆಗಿ ಈ ಕಡೆ ಚಿಮ್ಮಿದೆ. ಆ ಚಿಮ್ಮಿದ ಪ್ರಭಾವದಿಂದಾಗಿ ಅದರ ಪರಿಣಾಮದಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಮಣ್ಣು ಈ ಭಾಗಕ್ಕೂ ಕೂಡ ಬಂದು ಬಿದ್ದಿರೋಂಥದ್ದು. ಸ್ಥಳೀಯರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ ಸ್ಥಿತಿ ಹೇಗಿತ್ತು ಅಂತೇಳಿ. ನೀವು ಯಾವಾಗ ಇದನ್ನ ಕೇಳಿಸ್ಕೊಂಡ್ರಿ, ಏನ್ ಅನಿಸ್ತಿದೆ ನಿಮಗೆ? ನಮಗೆ ಭಯ ಅನಿಸ್ತದೆ. 3:30 ಗಂಟೆಗೆ ಬೆಳಗಾವಣೆ ಜಾಗ 3:30 ಗಂಟೆಗೆ ಒಂದು ಸೌಂಡ್ ಬಂತು. ಬಂದು ನೋಡೊತ್ತಿಗೆ ಅದೇ ಬೂಸು ಮುಚ್ಚೋಗಿತ್ತು, ಕಾಣ್ತಿತ್ತಿಲ್ಲ. ಮತ್ತೆ ಮಾರನೇ ದಿನ ಬಂದು ನೋಡೊತ್ತಿಗೆ ಇಲ್ಲಿ ದೊಡ್ಡ ಬೆಟ್ಟದ ಬಂದು ರೋಡನ ಮೇಲೆ ಮಣ್ಣು ಬಂದು ಬಿದ್ದಿತ್ತು. ಎಲ್ಲಿ ನೋಡಿದ್ರೆ ಕಾಣಿಸ್ತಿತ್ತಿತ್ತಲ್ಲ. ಮತ್ತೆ ಇವತ್ತು ಸ್ವಲ್ಪ ಕಾಣಿಸ್ತಾ ಉಂಟು ಅಷ್ಟೇ, ಬೂಸು ಮುಚ್ಚಿ. ಅದರಿಂದ ನಮಗೆ ಭಯ ಆಗ್ತದೆ, ಆನೆಗಳದ್ದು ಭಯ ಇದೆ. ಮತ್ತೆ ಬುಧವಾರ ಗುರುವಾರ ಸಾಯಂಕಾಲ ಎಲ್ಲ ಸೌಂಡ್ ಬರ್ತಾ ಇತ್ತು ಭೂಮಿ, ಅದೇ ಗುಡುಗು ಸೌಂಡ್ ನೋಡತಿ. ಗುಡುಗೇನಲ್ಲ, ಇದೇ ಸೌಂಡ್ ಆಗಿರ್ಬೋದು. ಈಗ ಈ ತರ ಆಗಿರುವಂತಹ ಸ್ಫೋಟ ಏನಿದೆ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಮಗೆ ಭಯ ಅನಿಸ್ತದೆ, ಇಲ್ಲಿ ಇರ್ಲಿಕ್ಕೆ ಭಯ ಅನಿಸ್ತದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡ್ಲಿಕ್ಕೆ ಇಲ್ಲಿಯ ಸ್ಥಳೀಯ ಪಂಚಾಯತಿ ಏನಿದೆ, ಮದಿನಾಡು ಪಂಚಾಯತಿ, ಅದರ ಮೆಂಬರ್ ಕೂಡ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತೇಳಿ. ಸರಿ, ಈಗ ಈ ಸ್ಫೋಟ ಆಗಿರೋಂಥದ್ದು ಕೆಳಗಡೆ ಯಾರಿಗೆಲ್ಲ ತೊಂದರೆ ಆಗುತ್ತೆ ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? 2018 ಸ್ವಲ್ಪ ಹೋಗಿತ್ತು ಇಲ್ಲಿ, ಇಲ್ಲಿಂದ ಹೋಗಿ ಜೋಡ್ಪಲಕ್ಕೆ ಕನೆಕ್ಟ್ ಆಗಿತ್ತು ಇದು, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಗಿತ್ತು ಜೋಡ್ಪಲದಲ್ಲಿ. ಇವಾಗ ಕಳೆದ ಸಲಿಗಿಂತ ಜಾಸ್ತಿ ಇಲ್ಲಿಂದ ಈಗ ಓಪನ್ ಆಗಿದೆ. ನೋಡ್ತಿರೋ ಹಾಗೆ ನೀವು ನೋಡಿದ್ರಲ್ಲ ಈಗ ಎಷ್ಟು ಹೋಗಿದೆ ಅಂತೇಳಿ. ಸಾಧಾರಣ ಈಗ ಹೋದ್ರೆ ಜೋಡ್ಪಲಕ್ಕೆ ತುಂಬಾ ತೊಂದರೆ ಇದೆ ಇದು. ಮತ್ತೆ ಇಲ್ಲಿ ಸ್ಥಳೀಯರೆಲ್ಲ ಸ್ವಲ್ಪ ಬೇರೆ ಏನಾದ್ರು ವ್ಯವಸ್ಥೆ ಮಾಡೋದು ಒಳ್ಳೇದು ಹತ್ರ ಇರೋರಿಗೆ. ಸೊ ಇದು ಪಂಚಾಯತಿಯ ಸದಸ್ಯರುಗಳು ಹೇಳುವಂತಹ ಮಾತು. ಈ ರೀತಿಯ ಜಲಸ್ಫೋಟ ಏನಿದೆ ಸಾಕಷ್ಟು ಒಂದ್ ರೀತಿ ಅವಾಂತರಗಳನ್ನ ಸೃಷ್ಟಿಸ್ತಾ ಇದೆ ಅಂತಾನೆ ಹೇಳ್ಬಹುದು. ರವಿ ಎಸ್ ಹಳ್ಳಿ, ಯೂನಿವರ್ಸಿಟಿ ಕನ್ನಡ, ಕೊಡಗು.